ಸ್ನೇಹಿತರೇ ಮತ್ತು ಸಹೃದಯರೇ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಣುಕಾರಾಧ್ಯ HS. ಚಂದ್ರಮ ಜಾಲವಾಹಿನಿಗೆ ಕನ್ನಡದ ಶ್ರೇಷ್ಠ ವಿಮರ್ಶಕ DR ನಾಗರಾಜ್ ಅವರನ್ನು ಪರಿಚಯಿಸಲು ಖುಷಿಯಾಗುತ್ತದೆ. ಸ್ನೇಹಿತರೆ, ಜೀವಂತಿಕೆ ಹಾಗೂ ಸೀರಿಯಸ್ನೆಸ್ ಎರಡನ್ನೂ ತಮ್ಮ ಬರವಣಿಗೆಯಲ್ಲಿ ಪರ್ಫೆಕ್ಟ್ ಆಗಿ ಬೆರೆಸಬಲ್ಲ ಲೇಖಕ ಎಂದು ಕನ್ನಡದ ಪ್ರಸಿದ್ಧ ಕಥೆಗಾರ, ಕವಿ, ಪತ್ರಕರ್ತ ಲಂಕೇಶ್ರಿಂದ ಹೊಗಳಿಸಿಕೊಂಡ ಹಾಗೂ ಸಾಂಸ್ಕೃತಿಕ ಪ್ರಶ್ನೆಗಳು ಬಂದಾಗ ಯಾರ ಮೇಲಾದರೂ ಎಗರಿ ಬೀಳಬಲ್ಲ ಜೀವಂತ ಲೇಖಕ ಎಂದು ಕನ್ನಡ ಬೌದ್ಧಿಕ ಜಗತ್ತು ನಂಬಿದ್ದ, ಹಾಗೆಯೇ ಕನ್ನಡ ಬೌದ್ಧಿಕ ಜಗತ್ತನ್ನು ಸದಾ ಜೀವಂತವಾಗಿಟ್ಟಿದ್ದ, ಕನ್ನಡ ಸಂಸ್ಕೃತಿಗೆ ವಿಮರ್ಶೆ ಎನ್ನುವುದು ಸ್ವತಂತ್ರ ಚಿಂತನಾಕ್ರಮವೆಂಬುದನ್ನು ತೋರಿಸಿಕೊಟ್ಟ ಅಧ್ಯಾಪಕ, ವಿಮರ್ಶಕ, ಸಂಸ್ಕೃತಿ ಚಿಂತಕ DR ನಾಗರಾಜ್ ಅವರು. ಸ್ನೇಹಿತರೆ, ಇದಿಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಬಂಡಾಯ ಚಳವಳಿಯ ಯೋಜನೆಯ ನಿಜವಾದ ನಿರ್ಮಾಪಕ ಮತ್ತು ಆ ಸಂಘಟನೆಗೆ ಖಡ್ಗವಾಗಲಿ ಕಾವ್ಯ ಎಂಬ ಧ್ಯೇಯವಾಕ್ಯವನ್ನು ಕೊಟ್ಟಿದ್ದೇ ಅಲ್ಲದೆ ಆ ಚಳವಳಿಯಲ್ಲಿ ಆಕ್ಟಿವಿಸ್ಟ್ ಆಗಿದ್ದವರು, ಹಾಗೆಯೇ ಭೂಸಾ ಚಳವಳಿಯಲ್ಲಿ ಭಾಗವಹಿಸಿ ಸಂಪ್ರದಾಯವಾದಿಗಳಿಂದ ದೈಹಿಕ ಹಿಂಸೆಗೆ ಗುರಿಯಾದವ ಸಾಹಿತ್ಯ ಸಂಸ್ಕೃತಿ ಕನ್ನಡದ 90ರ ದಶಕದ ಎಲ್ಲ ಚಳವಳಿಗಳಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡಂತಹ ವ್ಯಕ್ತಿ DR ನಾಗರಾಜ್ ಅವರು. ದೊಡ್ಡಬಳ್ಳಾಪುರದ ರಾಮಯ್ಯ ನಾಗರಾಜ್ ಅರ್ಥಾತ್ DR ನಾಗರಾಜ್ ಅವರು ಹುಟ್ಟಿದ್ದು ಫೆಬ್ರವರಿ 20, 1954 ಹಿಂದುಳಿದ ಬಡ ನೇಕಾರ ಕುಟುಂಬವೊಂದರಲ್ಲಿ. ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನು ದೊಡ್ಡಬಳ್ಳಾಪುರದಲ್ಲಿ ಮಾಡಿದ DR ನಾಗರಾಜ್ ಅವರು BA ಪದವಿಯನ್ನು ಪಡೆದದ್ದು ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರಿನಿಂದ. ಆನಂತರ MA ಪದವಿಯನ್ನು ಬೆಂಗಳೂರಿನ ಜ್ಞಾನಭಾರತಿಯಿಂದ ಪಡೆದುಕೊಂಡರು. ಕನ್ನಡ MA ಪದವಿಯನ್ನು ಪಡೆದುಕೊಂಡ ನಂತರ ವಿಮರ್ಶಕರಾದ DR ನಾಗರಾಜ್ ಅವರು ನೇಯುವವನು ನೂಲನ್ನು ಲುಕ್ಸಾನು ಮಾಡಿದರೆ ಅಡ್ಡಕಸಬಿ ಆಗುತ್ತಾನೆ ಎಂಬ ವಿವೇಕ ಮತ್ತು ಎಚ್ಚರವನ್ನು ನಂಬಿ ಸಾಹಿತ್ಯ ವಿಮರ್ಶೆಯನ್ನು ಮಾಡಿದವರು. ಈವರೆಗಿನ ಆಧುನಿಕ ಕನ್ನಡ ಸಂಸ್ಕೃತಿ ಚಿಂತನೆಯ ಬಹುಪಾಲು ಪಶ್ಚಿಮ ನೆರಳಲ್ಲೇ ರೂಪುಗೊಂಡಿದೆಯೆಂದು ಅರಿತು ತಮ್ಮದೇ ಆದ ಪುಟ್ಟ ನೆಲೆಯಲ್ಲಿ ಪಶ್ಚಿಮದ ಅಧಿಕಾರ ಕೇಂದ್ರಗಳನ್ನು ವಿಚಾರ ಪ್ರಣಾಳಿಕೆಗಳನ್ನು ಮುಖಾಮುಖಿಯಾಗಲು ಯತ್ನಿಸಿದವರು DR ನಾಗರಾಜ್ ಅವರು. ಭಾರತದಂಥ ನತದೃಷ್ಟ ದೇಶದಲ್ಲಿ ದೊಡ್ಡಬಳ್ಳಾಪುರದಂಥ ಪುಟ್ಟ ಊರಲ್ಲಿ ಹುಟ್ಟಿ ಅಮೆರಿಕದ ಶಿಕಾಗೋದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವವರೆಗೂ ಬೆಳೆದವರು DR ನಾಗರಾಜ್ ಅವರು. ಇಂಥ DR ನಾಗರಾಜ್ ಅವರ ಸಾಹಿತ್ಯ ವಿಮರ್ಶೆಯು ತನ್ನ ಆರಂಭಿಕ ಹಂತದಿಂದಲೂ ಎರಡು ಕಾರ್ಯಗಳನ್ನು ನಿರ್ವಹಿಸಿದೆ. ಸಾಹಿತ್ಯ ಕೃತಿಗಳ ಮೌಲ್ಯಮಾಪನ ಕೆಲಸ ಒಂದಾದರೆ ಅದರ ಜೊತೆಗೆ ಸಮಾಜದ ವಾಸ್ತವದ ಬಗೆಗೆ ಯೋಚಿಸುವಂತೆ ಮಾಡುವ ಕೆಲಸ ಇನ್ನೊಂದು. ಈ ಎರಡೂ ಪ್ರತ್ಯೇಕ ಸಂಗತಿಗಳಲ್ಲ ಎಂಬುದು DR ನಾಗರಾಜ್ ಅವರ ನಿಲುವು. ಸಾಹಿತ್ಯವನ್ನು ಪರಿಭಾವಿಸುವ ಅವರ ವಿಧಾನವು ವಿಶೇಷವಾದದ್ದು. ಸಾಹಿತ್ಯ ಎನ್ನುವುದು ಅಮೃತಕ್ಕೆ ಆರುವ ಗರುಡ ನಿಜ, ಆದರೆ ಆ ಗರುಡಕ್ಕೆ ನೆಲದ ಮೇಲೆ ಅರಿವ ಆವಿನ ಬಗೆಗೂ ಗಮನವಿರಬೇಕು ಎನ್ನುವ ನಿಲುವಿನ DR ನಾಗರಾಜರ ವಿಮರ್ಶೆ ಸಾಹಿತ್ಯ ಪ್ರತಿಭೆಯ ಬಗೆಗೆ ನಂಬಿಕೆಯನ್ನು ಇಟ್ಟುಕೊಂಡು ಸಮಾಜದ ವಾಸ್ತವ ಸ್ವರೂಪವನ್ನು ಮರೆಯದೆ ಸಂಕೀರ್ಣ ನೆಲೆಯಲ್ಲಿ ಕಾರ್ಯನಿರ್ವಹಿಸುವಂಥದ್ದು. ಸಾಹಿತ್ಯ ವಿಮರ್ಶೆ ಎಂದರೆ ಕೇವಲ ಕೃತಿಯ ಮೌಲ್ಯಮಾಪನ ಎನ್ನುವ ಭಾವನೆಯನ್ನು ಅವರ ವಿಮರ್ಶೆ ಹುಸಿಯಾಗಿಸುತ್ತದೆ. ವಿಮರ್ಶೆಯನ್ನು ಸೃಜನೇತರರಾಗಿ ನೋಡುವ ವಿಧಾನವನ್ನು ನಿರಾಕರಿಸಿ ಅದಕ್ಕೆ ಘನತೆಯನ್ನು ಸಂವಾದದ ಗುಣವನ್ನು ತಂದವರಲ್ಲಿ DR ನಾಗರಾಜರು ಬಹುಮುಖ್ಯ ವಿಮರ್ಶಕರು. ವಿಮರ್ಶೆಯನ್ನು ಉನ್ನತ ಹಂತದ ಬೌದ್ಧಿಕ ಚಟುವಟಿಕೆ ಎಂಬಂತೆ ಗ್ರಹಿಸಿದ ಅವರು ಅದೇ ಸಂದರ್ಭದಲ್ಲಿ ಮಹತ್ವದ ಸಾಹಿತ್ಯಿಕ ಕೃತಿ ವಿಮರ್ಶಕನನ್ನು ತನ್ನ ಪ್ರತಿಭಾ ಸಾಂದ್ರತೆಯಿಂದ ಬೆಳೆಸುತ್ತದೆ ಎಂಬ ನಿಲುವನ್ನು ನಂಬಿಕೆಯನ್ನು ಹೊಂದಿದ್ದರು. ಈ ನಂಬಿಕೆಯ ಫಲವಾಗಿಯೇ
1970ರಲ್ಲಿ ಬಂದ ಅವರ ಮೊದಲ ಸಾಹಿತ್ಯ ವಿಮರ್ಶಾಕೃತಿ ಅಮೃತ ಮತ್ತು ಗರುಡ ಬಗೆಗೆ 1995ರಲ್ಲಿ ಆ ಪುಸ್ತಕವನ್ನು ನಾನು ಬರೆಯಬಾರದಿತ್ತು. ಆ ಪುಸ್ತಕದಲ್ಲಿರುವ ಸಾಹಿತ್ಯ ವಿಮರ್ಶೆಯಲ್ಲಿ ಅತಿಯಾದ ಸಾಮಾಜಿಕ ಪರಿಭಾಷೆ, ಸಾಮಾಜಿಕ ಚೌಕಟ್ಟುಗಳು ಎದ್ದು ಕಾಣುವುದರಿಂದ ಅಲ್ಲಿ ಸಾಹಿತ್ಯ ಕೃತಿಗಳ ಓದಿನಲ್ಲಿ ಸೂಕ್ಷ್ಮತೆ ಕಡಿಮೆಯಾಗಿದೆ ಎಂದು ಅವರು ಆ ಘಟ್ಟದಲ್ಲಿ ಮೊರೆ ಹೋದದ್ದು ಜಲಾಲುದ್ದೀನ್ ರೂಮಿಯ ಕಾವ್ಯದ ಕಡೆಗೆ. ಆಗ ಅವರ ಪ್ರತಿಭೆಯಿಂದ ಹೊರಬಂದ ಕೃತಿಯೇ ವಸಂತ ಸ್ಮೃತಿ. ಆನಂತರ ಅವರು ಸಾಹಿತ್ಯ ಕಥನ ಬರೆಯುವ ಹೊತ್ತಿಗೆ ಅಳಿಯ ವಿಕಲ್ಪಗಳಿಂದ ಬಿಡುಗಡೆಯ ಆಸೆ ಎಂಬ ಶೀರ್ಷಿಕೆಯುಳ್ಳ ಮುನ್ನುಡಿಯಲ್ಲಿ ಮತ್ತೊಮ್ಮೆ ತಮ್ಮ ಆವರೆಗಿನ ವಿಮರ್ಶಾ ಚೌಕಟ್ಟುಗಳಿಂದ ಹೊರಜಿಗಿಯುವ ಬಯಕೆಯನ್ನು ಅವರು ಆ ಮುನ್ನುಡಿಯಲ್ಲಿ ವ್ಯಕ್ತಪಡಿಸುತ್ತಾರೆ. ಸ್ನೇಹಿತರೆ, ಹೀಗೆ ಸದಾ ಭೌತಿಕ ಜಗತ್ತುಗಳಿಂದ ಕೂಡಿದ್ದು ಅವರ ವಿಮರ್ಶಾ ವರಹ. ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಮಾರ್ಕ್ಸ್ವಾದದಿಂದ ಪ್ರೇರಿತವಾದ ವಿಮರ್ಶೆಯ ಪಾಲು ಸಾಕಷ್ಟಿದೆ. ಆದರೆ ಮಾರ್ಕ್ಸ್ವಾದಿ ಪ್ರೇರಿತ ವಿಮರ್ಶೆಯು ಸಮಾಜ ಕೇಂದ್ರಿತ ವಿಮರ್ಶೆಯಾಗಿರುವುದು ಮಹತ್ವದ ಸಂಗತಿ. ಇಂತಹ ಬಹುಪಾಲು ಮಾರ್ಕ್ಸ್ವಾದಿ ವಿಮರ್ಶೆ ಮಾರ್ಕ್ಸ್ವಾದವನ್ನು ಭಾರತೀಯ ಸಮಾಜದ ಸನ್ನಿವೇಶಕ್ಕೆ ಅನುಗುಣವಾಗುವಂತೆ ಅನುಸಂಧಾನ ಮಾಡಿದ್ದು ಡಿಆರ್ ನಾಗರಾಜ್. ಮಾರ್ಕ್ಸ್ವಾದದಿಂದ ಪ್ರೇರಿತರಾಗಿಯೂ ಭಾರತದ ವಾಸ್ತವ ಸಮಾಜದ ಸಂರಚನೆಗಳಿಗೆ ಕುರುಡಾಗದೇ ಇದ್ದದ್ದು ಡಿಆರ್ ಅವರ ವಿಮರ್ಶಾ ವಿಶೇಷ. ಡಿಆರ್ ನಾಗರಾಜರ ವಿಮರ್ಶೆ 20ನೇ ಶತಮಾನದ ಕೊನೆಯ ಸಂಕ್ರಮಣ ಅವಸ್ಥೆಯನ್ನು ಪ್ರತಿನಿಧಿಸುವಂಥದ್ದು. ಹಾಗೆಯೇ ಈ ಕಾಲಘಟ್ಟ ಸಾಹಿತ್ಯ ಚಿಂತನೆಯ ಅನಿವಾರ್ಯವಾಗಿಯೇ ತನ್ನ ಪರಿಧಿಯನ್ನು ವಿಸ್ತರಿಸಿಕೊಳ್ಳುವಂಥ ಸಂದರ್ಭವನ್ನು ಸೃಷ್ಟಿಸಿತು. ಜಾಗತೀಕರಣ, ಉದಾರೀಕರಣಗಳು ಕನ್ನಡದಂಥ ದೇಸಿ ಭಾಷೆಗಳನ್ನು ತೀವ್ರವಾದ ಸಂಕಷ್ಟ ಗೊಂದಲಗಳಿಗೆ ಇಡು ಮಾಡಿದ ಸಂದರ್ಭವಿದು. ಇಂತಹ ಸಂಕ್ರಮಣ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಚಿಂತನೆಯ ಪಡೆದ ವಿಸ್ತಾರವೇ ಡಿಆರ್ ನಾಗರಾಜರ ಒಟ್ಟು ವಿಮರ್ಶಾ ಚಿಂತನೆ ಎನ್ನಬಹುದೇನೋ. ಪರಿವರ್ತನಾಶೀಲತೆಯೇ ಅವರ ವಿಮರ್ಶೆಯ ಬಹುಮುಖ್ಯ ಲಕ್ಷಣವಾಗಿದೆ. ಆದರೆ ಆ ಪರಿವರ್ತನೆಯ ಗುಣವು ವೈಯಕ್ತಿಕ ಪ್ರಯೋಗಶೀಲತೆಯಿಂದ ಮಾತ್ರ ಬಂದದ್ದಲ್ಲ, ಬದಲಾಗಿ ವರ್ತಮಾನದ ತುರ್ತನ್ನು ಆಧರಿಸಿಯೇ ಆ ಪರಿವರ್ತನೆ ರೂಪುಗೊಂಡಿದೆ. ಸ್ನೇಹಿತರೆ, ಈ ಚಿಂತನಾಕ್ರಮದಲ್ಲಿ ರೂಪುಗೊಂಡು ಸಾಹಿತ್ಯ ಜಗತ್ತಿಗೆ ಡಿಆರ್ ಅವರು ಕೊಟ್ಟ ಬಹುಮುಖ್ಯ ಕೃತಿಗಳೆಂದರೆ ಅಮೃತ ಮತ್ತು ಗರುಡ, ಶಕ್ತಿ ಶಾರದೆ ಮೇಳ, ಅಲಮಪ್ರಭು ಮತ್ತು ಶೈವ ಪ್ರತಿಭೆ, ಸಾಹಿತ್ಯ ಕಥನ, ಸಂಸ್ಕೃತಿ ಕಥನ, ವಸಂತ ಸ್ಮೃತಿ, ದ ಫ್ಲೇಮಿಂಗ್ ಫ್ಲೀಟ್, ರೀಕ್ರಿಯೇಟಿಂಗ್ ಈಚ್ ಅದರ್, ಕತ್ತಲೆ ದಾರಿ ದೂರ, ಅಕ್ಷರ ಚಿಂತನಮಾಲೆಯ ಎಲ್ಲ ಪುಸ್ತಕಗಳು. ಇಷ್ಟು ಕೃತಿಗಳು ಡಿಆರ್ ನಾಗರಾಜರ ಬೌದ್ಧಿಕ ಬೆಳವಣಿಗೆ ಮತ್ತು ಅವರ ವಿಮರ್ಶಾ ಬೆಳವಣಿಗೆಯನ್ನು ಹೇಳುವಂತಹವು. ಸ್ನೇಹಿತರೆ, ಅವರ ಅಮೃತ ಮತ್ತು ಗರುಡ, ಶಕ್ತಿ ಶಾರದೆ ಮೇಳ, ಸಾಹಿತ್ಯ ಕಥನ, ಸಂಸ್ಕೃತಿ ಕಥನ, ಅಲಮಪ್ರಭು ಮತ್ತು ಶಿವ ಪ್ರತಿಭೆ ಕನ್ನಡದಲ್ಲಿ ಹೆಚ್ಚು ಚರ್ಚೆಗೆ ಒಳಗಾಗಿರುವಂಥ ಕೃತಿಗಳು. ಆದರೆ ಅವರ ಉರಿ ಚಮ್ಮಾಳಿಗೆ, ವಸಂತ ಸ್ಮೃತಿ, ಕತ್ತಲೆ ದಾರಿ ದೂರ, ಅಕ್ಷರ ಚಿಂತನಮಾಲೆಯ ನಾಗಾರ್ಜುನ, ಈ ಕೃತಿಗಳು ಕನ್ನಡದಲ್ಲಿ ಹೆಚ್ಚು ಚರ್ಚಿತವಾಗಿಲ್ಲದಿರುವುದು ಕನ್ನಡ ವಿಮರ್ಶೆಯ ಒಂದು ಮುಕ್ಕು ಎಂದು ಹೇಳಬಹುದೇನು. ಅವರ ಉರಿ ಚಮ್ಮಾಳಿಗೆ ಜಾತಿ ವ್ಯವಸ್ಥೆಯನ್ನು ವಿವರಿಸುವಂತಹ ಡಿಆರ್ ನಾಗರಾಜರ ಗ್ರಹಿಕೆಯ ಬಹಳ ಮುಖ್ಯವಾದಂತಹ ಕೃತಿ. ಈ ಕೃತಿಯಲ್ಲಿ ಡಿಆರ್ ನಾಗರಾಜ್ ಅವರು ಗಾಂಧಿ ಅಂಬೇಡ್ಕರ್ ಅವರ ಚಿಂತನೆಯ ನಡುವೆ ಸಾಮ್ಯತೆಯನ್ನು ಕಾಣಲು ಯತ್ನಿಸಿದ್ದಾರೆ. ಆದರೂ ಜಾತಿ ವ್ಯವಸ್ಥೆಯನ್ನು ವ್ಯಾಖ್ಯಾನಿಸಲು ಅಂಬೇಡ್ಕರ್ ಮಾದರಿಯಿಂದಲೇ ಅವರು ಹೆಚ್ಚು ಉಪಕೃತರಾಗಿದ್ದಾರೆ. ಇದು ಜಾತಿ ವ್ಯವಸ್ಥೆಯನ್ನು ಸಂಕೀರ್ಣವಾಗಿ ಗ್ರಹಿಸುವ ಡಿಆರ್ ಅಧ್ಯಯನ ವಿಧಾನಕ್ಕೆ ಸಾಕ್ಷಿಯಾಗಿರುವಂತಹ ಕೃತಿ ಎಂದು ಕರೆಯಬಹುದೇನು. ಸ್ನೇಹಿತರೆ, ಕಡೆಯದಾಗಿ ಡಿಆರ್ ನಾಗರಾಜರ ವಿಮರ್ಶೆಯು ಕನ್ನಡ ವಿಮರ್ಶೆಯ ಮಹತ್ವದ ಸಾಧನೆಗಳಲ್ಲಿ ಒಂದು. ಇಂತಹ ಮಹತ್ವದ ಮೈಲಿಗಳನ್ನು ನಿರ್ವಹಿಸಿರುವ ಅವರ ವಿಮರ್ಶೆ ಬಹುಮುಖಿಯಾದದ್ದು. ಇಂತಹ ಬಹುಮುಖಿ ನಿಯೋಗಗಳನ್ನು ಹೊಂದಿರುವ ವಿಮರ್ಶೆಯನ್ನು ಇಂದು ನಾವು ಹೇಗೆ ಪ್ರವೇಶಿಸಿದರೂ ಅದು ಅಪೂರ್ಣವಾಗಿಯೇ ಉಳಿಯುತ್ತದೆ. ಸಮಾಜ, ಸಂಸ್ಕೃತಿ, ಧರ್ಮ, ಇತಿಹಾಸ, ರಾಜಕಾರಣ,
ಇತ್ಯಾದಿ ಎಲ್ಲ ಕ್ಷೇತ್ರಗಳ ಬಗ್ಗೆಯೂ ವಿಶಿಷ್ಟವಾಗಿ ಬರೆದಿರುವ ಅವರ ವಿಮರ್ಶಾ ಬರವಣಿಗೆಯನ್ನು ಕೇವಲ ಸಾಹಿತ್ಯದ ಹಿನ್ನೆಲೆಯಿಂದ ಮಾತ್ರ ಪ್ರವೇಶಿಸುವುದು ಅಸಾಧ್ಯವಾದದ್ದು, ಹಾಗೆಯೇ ಅಸಮರ್ಪಕವಾದದ್ದು ಕೂಡ. ಇಂಥ ಅಸಮರ್ಪಕತೆಯನ್ನು ತಪ್ಪಿಸಲು ಸಾಹಿತ್ಯ, ಸಮಾಜ, ಇತಿಹಾಸ, ರಾಜಕಾರಣ ಇತ್ಯಾದಿ ಹಲವು ಜ್ಞಾನ ಶಾಖೆಗಳ ಓದಿನೊಂದಿಗೆ ಪ್ರವೇಶಿಸಬೇಕು. ಇಲ್ಲದಿದ್ದರೆ ಡಿ ಆರ್ ವಿಮರ್ಶೆ ನಮಗೆ ಕಣ್ಕಟ್ಟಾಗುತ್ತದೆ. ಡಿ ಆರ್ ನಾಗರಾಜ್ ಅವರ ವಿಮರ್ಶೆಯ ಭಾಷೆ, ಸ್ವರೂಪ, ಶೈಲಿ ಈ ಹಿನ್ನೆಲೆಯಿಂದ ನೋಡಿದಾಗ ಡಿ ಆರ್ ನಾಗರಾಜ್ ಅವರ ಅಭಿವ್ಯಕ್ತಿ ಕ್ರಮ ವಿಶಿಷ್ಟವಾಗಿ ಕಾಣುತ್ತದೆ. ರೂಪಕಗಳ ಮುಖಾಂತರವೇ ವಿಮರ್ಶಿಸುವ ಅವರ ಬರವಣಿಗೆಯ ಶೈಲಿ ಕನ್ನಡಕ್ಕೆ ಅನನ್ಯವಾದದ್ದು. ಬಹುವೇಳೆ ಅವರ ವಿಮರ್ಶೆ ಇತರ ಸಾಹಿತ್ಯಿಕ ಅಭಿವ್ಯಕ್ತಿಗಳ ಸೃಜನಶೀಲ ಅಂಶಗಳನ್ನು ಮೇಳೈಸಿಕೊಂಡು ಮೈದುಂಬಿದಂತೆ ಕಂಡರೂ ಈ ರೀತಿಯ ರೂಪಕಾತ್ಮಕ ಶೈಲಿ ಯಾವ ಓದುಗನನ್ನು ಉದ್ದೇಶಿಸಿ ರೂಪುಗೊಂಡದ್ದು? ಕೇವಲ ಬೌದ್ಧಿಕ ವಲಯದ ಸೀಮಿತ ವಲಯಕ್ಕಾಗಿಯೇ ಈ ಬರವಣಿಗೆ ಆತೊರೆಯುತ್ತದೆಯೇನೋ ಎಂದೆನಿಸಿದ್ದರೂ ವಾಸ್ತವದಲ್ಲಿ ಅವರು ಕಟ್ಟಿದ ರೂಪಕಾತ್ಮಕ ಶೈಲಿ, ಕಥನ ಶೈಲಿ ಅದು ಕನ್ನಡದಲ್ಲಿ ಬರೆಯಲ್ಪಟ್ಟಿದ್ದರೂ ಕನ್ನಡದ ಕಕ್ಷೆಯ ಆಚೆ ಅದು ಇದೆಯಲ್ಲ ಅಂತ ಅನ್ನಿಸಿದರೂ ವಾಸ್ತವದಲ್ಲಿ ಅವರು ಕಟ್ಟಿದ ರೂಪಕಾತ್ಮಕ ಶೈಲಿ, ಕಥನ ಶೈಲಿ ಕನ್ನಡ ವಿಮರ್ಶಾ ವಲಯದ ಒಂದು ಸೃಜನಶೀಲವಾದಂತಹ ಕ್ರಿಯೆಯಾಗಿದೆ. ಇಂತಹ ರೂಪಕಾತ್ಮಕ ಶೈಲಿ ಮತ್ತು ಕಥನ ಶೈಲಿಯನ್ನು ಮುಂದಿನ ತಲೆಮಾರಿಗೆ ನಾವುಗಳೆಲ್ಲರೂ ಇವತ್ತು ಅರ್ಥೈಸಬೇಕಾಗಿದೆ. ಹಾಗೆ ಆದಾಗಲೇ ಅವರ ಈ ರೂಪಕಾತ್ಮಕ ಶೈಲಿ ಇಲ್ಲವೇ ಕಥನ ಶೈಲಿ ಕನ್ನಡ ಓದುಗರಿಗೆ ಅರ್ಥವಾಗುವಂಥದ್ದು. ಇಲ್ಲದಿದ್ದರೆ ಡಿ ಆರ್ ನಾಗರಾಜರ ವಿಮರ್ಶೆ ಕನ್ನಡ ಓದುಗರಿಗೆ ಅರ್ಥವಾಗುವುದಿಲ್ಲ ಎಂಬಂಥ ಅಳಳಿಕೆ ಕನ್ನಡಿಗರಿಗೆ ಆಗಿರುತ್ತದೆಯೇ ಹೊರತು ಅದು ಡಿ ಆರ್ ನಾಗರಾಜರ ವಿಮರ್ಶೆಯ ಕೊರತೆಯಲ್ಲ. ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ವಿಮರ್ಶೆಯನ್ನು ಜಾಗತಿಕ ಮಟ್ಟಕ್ಕೆ ಏರಿಸಿದ ಕನ್ನಡ ಬೌದ್ಧಿಕ ಜಗತ್ತಿನ ಈ ಅಪರಿಮಿತ ಬೆಳಕು ಡಿ ಆರ್ ನಾಗರಾಜ್ ಆರಿದರೆ ಅಮೃತಕ್ಕೆ ಎಂದು ಹಾರಿ ಅಮೃತ ನೆಕ್ಕುವ ಮೊದಲೇ ಉರಿದು 1998 ಆಗಸ್ಟ್ 12 ರಾತ್ರಿ ಕನ್ನಡ ನೆಲದಿಂದ ಇಲ್ಲವಾಯಿತು. ಥ್ಯಾಂಕ್ ಯು. ವಂದನೆಗಳು.